ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಸಿದ್ದಗಂಗಾ ಶ್ರೀಗಳು ಆರೋಗ್ಯವಾಗಿದ್ದಾರೆ, ಭಕ್ತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತುಮಕೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ತಿಳಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಗೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿರವರ ಆರೋಗ್ಯ ವಿಚಾರಿಸಿದರು. ಶಿವಕುಮಾರ ಸ್ವಾಮೀಜಿ ಅವರಿಗೆ ಮಠದಲ್ಲಿ ಸೋಂಕು ತಗುಲುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಿದ್ದಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಆಸ್ಪತ್ರೆಗೆ ಆಗಮಿಸಿದ ಸಿಎಂ ಶ್ರೀಗಳ ವಾರ್ಡ್ಗೆ ತೆರಳಿ ದರ್ಶನ ಪಡೆದರು. ಸ್ವಾಮೀಜಿ ನಿದ್ರೆ ಮಾಡುತ್ತಿದ್ದರಿಂದ ಅವರನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ. ಆಸ್ಪತ್ರೆ ವೈದ್ಯರು ಮತ್ತು ಕಿರಿಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರಿಂದ ಆರೋಗ್ಯ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಸಿದ್ದಗಂಗಾ ಶ್ರೀಗಳು ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ, ಭಕ್ತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಶ್ರೀಗಳಿಗೆ ವೈದ್ಯರು ಅತ್ಯುತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿಯೂ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸುತ್ತಿರುವುದು ವೈದ್ಯಕೀಯ ಲೋಕದ ಪವಾಡವೇ ಸರಿ. ಈ ವಯಸ್ಸಿನಲ್ಲಿ ನೀಡುವುದು ವೈದ್ಯರಿಗೆ ಕಷ್ಟದ ಕೆಲಸ. ಅದನ್ನು ಸಮರ್ಥವಾಗಿ ನಿಭಾಯಿಸಿರುವ ವೈದ್ಯರು ಅಭಿನಂದನರ್ಹ ಎಂದರು. ಪೂಜ್ಯರು ಆರೋಗ್ಯವಾಗಿದ್ದಾರೆ, ಭಕ್ತರು ಭಯಪಡುವುದು ಬೇಡ, ಜೊತೆಗೆ ಪದೇ ಪದೇ ಭೇಟಿಗೆ ಬರುವುದು ಬೇಡ, ಶ್ರೀಗಳಿಗೆ ತೊಂದರೆ ನೀಡುವುದು ಸರಿಯಲ್ಲ, ನಾನು ಬಂದರೂ ಶ್ರೀಗಳಿಗೆ ತೊಂದರೆಯಾಗುತ್ತದೆ ಎನಿಸಿತು. ಕಿರಿಯ ಶ್ರೀಗಳ ಒಪ್ಪಿಗೆ ಮೇರೆಗೆ ನಾನು ಬಂದೆ. ಭಕ್ತರು ಈ ಎಲ್ಲ ಅಂಶಗಳನ್ನು ಅರ್ಥ ಮಾಡಿಕೊಳ್ಬೇಕು, ಯಾವುದೇ ಆತಂಕ ಬೇಡ ಎಂದು ಸಿಎಂ ಕುಮಾರಸ್ವಾಮಿ ಮನವಿ ಮಾಡಿದರು. ಪರಮ ಪೂಜ್ಯರು ಇಂಥ ಒಂದು ಚಿಕಿತ್ಸೆಯಲ್ಲಿ ಅವರ ಈ ಒಂದು ಇಳಿಯ ವಯಸ್ಸಿನಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರತಕ್ಕಂಥದ್ದು ವೈದ್ಯಕೀಯ ಲೋಕಕ್ಕೆ ಒಂದು ಅಚ್ಚರಿಯನ್ನು ತರ್ತಕ್ಕಂಥ ಒಂದು ಪವಾಡ ಇದೆ. ಈ ವಯಸ್ಸಿನಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಬಹಳ ದುಸ್ತರವಾದಂಥ ಕೆಲಸ ವೈದ್ಯರುಗಳಿಗೆ. ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದಕ್ಕೂ ವೈದ್ಯರುಗಳ ಅಭಿನಂದನೆ. ತುಮಕೂರು ನಗರದಲ್ಲೂ ಇಂಥ ಒಂದು ಉತ್ತಮವಾದಂಥ ರೀತಿಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಅನುಭವಿಸಿರ್ತಕ್ಕಂಥದ್ದು, ಈ ಒಂದು ಮ್ಯಾನೇಜ್ಮೆಂಟ್ಗೂ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಪರಮ ಪೂಜ್ಯರು ಚೆನ್ನಾಗಿದ್ದಾರೆ. ಯಾರು ಅವರನ್ನ ಭೇಟಿ ಮಾಡಬೇಕು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಭಕ್ತಿ ಏನಿದೆ, ಅವರ ಆರೋಗ್ಯವನ್ನು ವಿಚಾರಿಸ್ಬೇಕು ಅಂತೇಳಿ ಪದೇ ಪದೇ ನನಗೂ ಬರಲಿಕ್ಕೆಲ್ಲ ಒಂದು ಕಡೆ ಮನಸ್ಸಿನಲ್ಲಿ ನಾನು ತೊಂದರೆ ಕೊಡ್ತಿದ್ದೇನೆ ಅನ್ನುವಂಥಕ್ಕಂಥ ಒಂದು ಭಾವನೆ ಇಟ್ಟುಕೊಂಡೆ ಬಂದೆ. ಚಿಕ್ಕ ಬುದ್ಧಿಯವರು ಫೋನ್ ಮಾಡಿದ್ರು, ಇಲ್ಲ ನಿಮಗೆ ನಾವು ಬರಬೇಡಿ ಅಂತ ಹೇಳಲಿಕ್ಕಾಗಿಲ್ಲ, ಬಂದೋಗಿ ಅಂತ. ಈ ವೇಳೆ ಸಿದ್ದಗಂಗಾ ಆಸ್ಪತ್ರೆಯ ಡಾ ಪರಮೇಶ್ವರ್ ಮಾತನಾಡಿ, ಶ್ರೀಗಳಿಗೆ ಮಠದಲ್ಲಿ ನೀಡುತ್ತಿದ್ದ ರೀತಿಯಲ್ಲಿಯೇ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರೋಟೀನ್ ಇಂಪ್ರೂವ್ ಆಗ್ತಿಲ್ಲ, ದ್ರವರೂಪದ ಆಹಾರವನ್ನೇ ನೀಡಲಾಗುತ್ತಿದೆ, ಗಟ್ಟಿ ಆಹಾರ ನೀಡುತ್ತಿಲ್ಲ ಎಂದರು. ಸೌಂಡ್ ಕಮ್ಮಿ ಆಗಿದೆ, ಪ್ರೋಟೀನ್ಸ್ ಇಂಪ್ರೂವ್ ಆಗ್ತಾ ಇಲ್ಲ. ನಾವೇನು ಆಲ್ಬುಮಿನ್ ಕೊಡ್ತಾ ಇದ್ವಲ್ಲ ಅದು ಇಂಪ್ರೂವ್ ಆಗ್ತಾ ಇಲ್ಲ. ಆಲ್ಬುಮಿನ್ ಎಷ್ಟು ಕೊಟ್ಟರೂ ಅದು ಸರಿಯಾಗಿ ಬಾಡಿನಲ್ಲಿ ನಿಂದ ಇದಾಗ್ತಾ ಇಲ್ಲ, ಸ್ಟೇ ಆಗ್ತಾ ಇಲ್ಲ. ನೋಡ್ಬೇಕು ಅದೆಲ್ಲ ಕಮ್ಮಿ ಆಗಿದೆ. ಪ್ರೋಟೀನ್ಸ್ ಕಮ್ಮಿ, ಪ್ರೋಟೀನ್ಸ್ ನಾರ್ಮಲ್ ಬಂದಂಗೆ ಅದು ಕಮ್ಮಿ ಆಗ್ತಾ ಐತೆ. ಒಂದೆರಡು ಸರಿ ಅಷ್ಟೇ ನಾವು ಲಂಗ್ಸ್ ಇಂದ ನೀರನ್ನ ತೆಗೆದಿದ್ದು, ಆಮೇಲೆ ಎಲ್ಲ ನಾರ್ಮಲ್ ಆಗಿದೆ. ಇವತ್ತು ಅದೇನೆ ದ್ರವ ರೂಪದಷ್ಟೇ, ಅವರು ಗಟ್ಟಿ ಇದ್ರದ್ದು ಏನು ಮಾಡಕ್ ಆಗ್ತಾ ಇಲ್ಲ. ಜಾಸ್ತಿ ಟೈಮು ರೆಸ್ಟಲ್ಲಿ ಮಲ್ಗೆ ಇರ್ತಾರೆ. ಒಂದು ಸ್ವಲ್ಪ ಹೊತ್ತು ಒಂದು 4 ಅವರ್ಸ್ಗೆ ಒಂದೊಂದು ಸರಿ ನಾವು ಕುಂಡಿಸಿ ಚೇರ್ ಮೇಲೆ ಕುಂಡಿಸ್ಬಿಟ್ಟು ಎಲ್ಲ ಇದು ಮಾಡಿಸ್ತಾ ಇದೀವಿ. ಅವ್ರು ಏನಾದರೂ ತೊಗೊಂಡ್ರೆ ದ್ರವ ರೂಪದಷ್ಟೇ, ಗಟ್ಟಿ ಆಹಾರ ಏನು ತೊಗೊಂಡ್ರೆ ಪೂಜೆ ಅಲ್ಲೇ ಅಷ್ಟೇ, ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಾಗ ಅಲ್ಲೇ ಇಷ್ಟಲಿಂಗ ಪೂಜೆ ಮಾಡಿ ಇಲ್ಲ ಏನು ಮಾತಾಡಲಿಲ್ಲ. ಬಟ್ ಇವರು ಮಾತಾಡ್ಸಕ್ಕೇನು ಪ್ರಯತ್ನ ಮಾಡಲಿಲ್ಲ. ಅವರು ನಿದ್ದೆ ಮಾಡ್ತಾ ಇದ್ರಿಂದ ಇಲ್ಲ ರೆಸ್ಟ್ ತಗೊಂಡ್ಲಿ ಸ್ವಾಮೀಜಿಗೆ ನಾವೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಚೇರ್ ಮೇಲೆ ಕೂತಿದ್ರು. ಚೇರ್ ಮೇಲೆ ಕೂತಿದ್ದಾಗ ಮತ್ತೆ ನೋಡ್ಬಿಟ್ಟು ರೆಸ್ಟ್ ತಗೊಂಡ್ಲಿ ಅಂತ ಅಂದ್ಬಿಟ್ಟು ಚಿಕ್ಕ ಸ್ವಾಮೀಜಿ ಅವ್ರ ಜೊತೆ ಎಲ್ಲ ವಿಚಾರಣೆ ಮಾಡಿದ್ರು. ಸಚಿವ ಎಸ್ಆರ್ ಶ್ರೀನಿವಾಸ್, ಎಂಎಲ್ಸಿ ಬೆಮ್ಮೆಲ್ ಕಾಂತರಾಜು, ಮಾಜಿ ಸಚಿವ ಸುಗುಡು ಶಿವಣ್ಣ ಇತರರು ಹಾಜರಿದ್ದರು. ಸಿದ್ದಗಂಗಾ ಶ್ರೀಗಳ ಭೇಟಿಗೆ ಆಗಮಿಸಿದ್ದ ಸಿಎಂ ಕುಮಾರಸ್ವಾಮಿ ತುಮಕೂರು ವಿವಿಯ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದರು. ಶಿವಕುಮಾರ ಸ್ವಾಮೀಜಿ ಅವರಿಗೆ ಮಠದಲ್ಲಿ ಸೋಂಕು ತಗುಲುವ ಸಾಧ್ಯತೆ ಹಿನ್ನೆಲೆ ತುಮಕೂರು ನಗರದ ಸಿದ್ದಗಂಗಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸಿದ್ದಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಲು ತುಮಕೂರಿಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಗಮಿಸಿದರು. ತುಮಕೂರು ವಿವಿ ಆವರಣದಲ್ಲಿನ ಹೆಲಿಪ್ಯಾಡ್ಗೆ ಮಧ್ಯಾಹ್ನ 12 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಬಂದಿಳಿದ ಸಿಎಂ ಕುಮಾರಸ್ವಾಮಿ ಅವರನ್ನು ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಜಿಲ್ಲಾ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಅವರು ಜೆಡಿಎಸ್ ಮುಖಂಡರು ಸ್ವಾಗತಿಸಿದರು.
ನಂತರ ಸಿಎಂ ಕುಮಾರಸ್ವಾಮಿ ನೇರವಾಗಿ ನಗರದ ಸಿದ್ದಗಂಗಾ ಆಸ್ಪತ್ರೆಗೆ ತೆರಳಿ ಶಿವಕುಮಾರ ಸ್ವಾಮಿಗಳನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದರು. ಈ ವೇಳೆ ಸಚಿವರಾದ ಎಸ್ಆರ್ ಶ್ರೀನಿವಾಸ್, ವೆಂಕಟರಮಣಪ್ಪ, ಶಾಸಕ ಜ್ಯೋತಿ ಗಣೇಶ್ ಹಾಜರಿದ್ದರು. ತುಮಕೂರು ಜಿಲ್ಲೆಗೆ ಪೂರ್ಣ ಪ್ರಮಾಣದಲ್ಲಿ ಹೇಮಾವತಿ ನೀರು ಹರಿಸುವಲ್ಲಿ ಸಚಿವ ಎಚ್ಡಿ ರೇವಣ್ಣ ಅನ್ಯಾಯ ಮಾಡಿದ್ದಾರೆ ಎಂದು ತುಮಕೂರಿನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಆರೋಪಿಸಿದ್ದಾರೆ. ಸಚಿವ ಎಚ್ಡಿ ರೇವಣ್ಣನ ಕುತಂತ್ರದಿಂದ ತುಮಕೂರು ಜಿಲ್ಲೆಗೆ ಬರಬೇಕಿದ್ದ ಹೇಮಾವತಿ ನೀರು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಆರೋಪಿಸಿದ್ರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ವರ್ಷ ಹೇಮಾವತಿ ಜಲಾಶಯಕ್ಕೆ 40 ಟಿಎಂಸಿ ನೀರು ಬಂದಿತ್ತು. ಆಗ ಜಿಲ್ಲೆಗೆ ಸುಮಾರು 19 ಟಿಎಂಸಿ ಹರಿಸಲಾಗಿತ್ತು. ಇದರಿಂದ ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿತು. ಆದರೆ ಈ ವರ್ಷ ಹೇಮಾವತಿ ಜಲಾಶಯ 108 ಟಿಎಂಸಿ ನೀರು ಬಂದಿದೆ. ನಮ್ಮ ಜಿಲ್ಲೆಗೆ ನೀರು ಹರಿಸುವುದು ಕೇವಲ 13 ಟಿಎಂಸಿ ಮಾತ್ರ. ಜಿಲ್ಲೆಯ ಬಹುತೇಕ ಕೆರೆಗಳೇ ತುಂಬಿಲ್ಲ ಎಂದರು. ಸಚಿವ ರೇವಣ್ಣನ ಕುತಂತ್ರದಿಂದ ಜಿಲ್ಲೆ ನಾಶವಾಗಿದೆ. ಅವಿವೇಕದ ಮಂತ್ರಿ ತುಮಕೂರು ಜಿಲ್ಲೆ ಬಗ್ಗೆ ದ್ವೇಷ ಕಾರುತ್ತಾರೆ. ಅಪ್ಪ ಮಕ್ಕಳು ಅಧಿಕಾರ ಮಾಡ್ತಾರೆ ಅಂತ ಆ ಸಮಯದಲ್ಲಿ ನಮ್ಮ ಜಿಲ್ಲೆಗೆ ನೀರು ಬರಲಿಲ್ಲ. ಅವರ ಮೋಸದ ವಿರುದ್ಧ ನಾವು ಹೋರಾಡಲೇಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ತುಮಕೂರು ಜಿಲ್ಲೆಗೆ ನೀರು ಹರಿಸುವಲ್ಲಿ ಕುತಂತ್ರ ಮಾಡಿರುವ ರೇವಣ್ಣನಿಗೆ ಸಿಎಂ ಕುಮಾರಸ್ವಾಮಿ ಬುದ್ದಿ ಹೇಳಲಿ. ರೇವಣ್ಣ ಸುಮಾರು 4 ಟಿಎಂಸಿ ನೀರು ವ್ಯರ್ಥವಾಗುವಂತೆ ಮಾಡುತ್ತಾರೆ. ಇಂತಹವರಿಂದ ಜಿಲ್ಲೆಗೆ ನಿರಂತರ ಅನ್ಯಾಯವಾಗುತ್ತಲೇ ಇದೆ ಎಂದು ಆಪಾದಿಸಿದ್ರು. ಕಾವೇರಿ ಬೇಸಿನ್ನಲ್ಲಿರ್ತಕ್ಕಂಥ ನಮ್ಮ ಹೇಮಾವತಿ ಬೇಸಿನ್ಗೆ ಕೊನೆಯ ಪಕ್ಷ 4 ಟಿಎಂಸಿ ನೀರು ತಗೊಂಡ್ರೆ ಅವ್ರು ಆರು ಬಿಟ್ಟು ನಾವು 4 ತಗೊಂಡ್ರೆ ಈ ಭಾಗದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ತದೆ. ನಾವೇನು ಅವ್ರ ವಿರುದ್ಧ ಇಲ್ಲ, ಅದು ನೀರು ಕೊಟ್ಟಿರೋದು ಬಿಟ್ಟು ನಾವೇನೇ. ಅವಾಗೆಲ್ಲ 900 MCFT ಅಂದರೆ ಒಂದು ಟಿಎಂಸಿಗೆ ಸುಮಾರು ಒಂದು ಹಣ್ಣಿನ ಎರಡು ಹಣ್ಣಿನ ಭಾಗನ ಕಮ್ಮಿ ಮಾಡಿ ನೀರೇನು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿನೇ 3 ಟಿಎಂಸಿ ನೀರು ಅವ್ರು ತಗೊಂಡು ನಮ್ಗೆ 24 ಟಿಎಂಸಿ ನೀರು ನಮ್ಮ ಜಿಲ್ಲೆಗೆ ಬರಬೇಕು. ಎರಡು ಹತ್ತು ಕಡೆ ನಮ್ಮ ಕುಣಗುಲ್ ರೀಜನ್ ಅದು ಇದು ಎರಡು ಸೇರಿ ಆದ್ರೆ ಅದನ್ನು ಇವತ್ತು ಸುಮಾರು 16 ಟಿಎಂಸಿ ನಮಗೆ ನೀರು ಕೊಡದಲ್ಲೇ ಮೋಸ ಮಾಡಿ ರೇವಣ್ಣ ಇವತ್ತು ಸುಮಾರು 40-45 ಟಿಎಂಸಿ ಅಷ್ಟು ನೀರನ್ನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದಕ್ಕೆ ರೇವಣ್ಣನಿಗೆ ನಾವು ಖಂಡಿಸಬೇಕಾಗ್ತದೆ. ರೇವಣ್ಣನಿಗೆ ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಈ ಉದ್ದಟತನ ಈ ಮೋಸಕ್ಕೆ ನಾವೆಲ್ಲ ಧಿಕ್ಕರಿಸ್ತೀವಿ ತುಮಕೂರು ಜಿಲ್ಲೆಯವರು ಅಂತಲೂ ಕೂಡ ನಾನು ತಮ್ಮಿಂದ ಹೇಳ ಬಯಸ್ತೇನೆ. ಜಿಲ್ಲಾ ಪಂಚಾಯತಿ ಸದಸ್ಯ ವೈಎಚ್ಚುಚ್ಚಯ್ಯ, ಮಾಜಿ ಎಂಎಲ್ಸಿ ಡಾ ಹುಲಿನಾಯ್ಕರ್, ಮುಖಂಡ ಬಟ್ಟಸ್ವಾಮಿ, ಪಾಲಿಕೆ ಸದಸ್ಯ ರಮೇಶ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ಹಂಚಿಕೆ ಅವಧಿ ಮುಗಿದಿದ್ದರಿಂದ ಇಬ್ಬರು ಅಧಿಕಾರವನ್ನು ತ್ಯಜಿಸಬೇಕೆಂದು ಅಧ್ಯಕ್ಷ ಹುದ್ದೆ ಆಕಾಂಕ್ಷಿ ಯಶೋಧಮ್ಮ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಒತ್ತಾಯಿಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ನ ಸಾಮಾನ್ಯ ಸಭೆ ನಡೆಯಿತು. ಸಭೆ ಆರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದ ಗುಬ್ಬಿ ತಾಲೂಕಿನ ಸದಸ್ಯೆ ಯಶೋಧಮ್ಮರವರು ಅಧಿಕಾರ ಹಂಚಿಕೆಯ ಅವಧಿ 2.5 ಮುಗಿದಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರವನ್ನು ತ್ಯಜಿಸಬೇಕೆಂದು ಕೋರಿದರು. ಆಗ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರು ಈ ಸಭೆಯಲ್ಲಿ ಅಧಿಕಾರದ ಅವಧಿ ಹಂಚಿಕೆ ಬಗ್ಗೆ ಚರ್ಚೆ ಮಾಡುವುದು ಬೇಡವೆಂದು ಹೇಳುವ ಮೂಲಕ ವಿವಾದಕ್ಕೆ ಇತಿಶ್ರೀ ಹಾಡಲು ಮುಂದಾದರು. ಬಡವರ ಬಗ್ಗೆ ಕಾಳಜಿ ತೋರುವ ಅಧ್ಯಕ್ಷರು ಕಳೆದ 4 ತಿಂಗಳಿನಿಂದ ಸಭೆ ನಡೆಸಿಲ್ಲವೆಂದು ಬಿಜೆಪಿಯ ರಾಮಾಂಜನಪ್ಪ ತಿರುಗಿಬಿದ್ದರು. ಆಗ ಅಧ್ಯಕ್ಷರು ಸಬೂಬು ಹೇಳಲು ಮುಂದಾದಾಗ ನೀವು ಸಬೂಬು ಹೇಳುವುದು ಬೇಡ, ಯಶೋಧಮ್ಮರವರ ಸಲಹೆಯಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಎರಡು ಹುದ್ದೆಗಳನ್ನು ತ್ಯಜಿಸಬೇಕೆಂದು ರಾಮಾಂಜನಪ್ಪ ಸಾಥ್ ನೀಡಿದರು. ಜಿಲ್ಲೆಯಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ 1,82,000 ಹೆಕ್ಟೇರ್ನಷ್ಟು ಬೆಳೆ ನಷ್ಟವಾಗಿದ್ದು 123 ಕೋಟಿ ರೂಪಾಯಿನಷ್ಟು ನಷ್ಟ ಪರಿಹಾರ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಎಸ್ ಸ್ವಾಮಿ ಸಭೆಗೆ ಮಾಹಿತಿ ನೀಡಿದರು. ಈಗಾಗಲೇ 52,000 ರೈತರ ಹೆಸರು ನೋಂದಣಿ ಮಾಡಿಕೊಂಡಿದ್ದು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾದ ತಕ್ಷಣ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಲಾಗುವುದೆಂದು ಜಯಸ್ವಾಮಿ ತಿಳಿಸಿದರು. ರಾಜ್ಯ ಸರ್ಕಾರ ನಮಗೆ ನಿರ್ದೇಶನ ಕೊಟ್ಟಿದೆ ಅಂದ್ರೆ ಇವಾಗ ಪರಿಹಾರದಲ್ಲಿ ರೈತರದ್ದೇ ಇದೆ ಅದು ಡೀಟೇಲ್ಸ್ ಅದನ್ನ ಎಂಟ್ರಿ ಮಾಡಿ ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ಬಿಡುಗಡೆ ಆದ ತಕ್ಷಣ ಅವರು ನೇರವಾಗಿ ರಾಜ್ಯ ಸರ್ಕಾರದಿಂದ ನೇರವಾಗಿ ನಾವು ಅವರ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಬಿಡಬೇಕಾಗಲೇ ಸುಮಾರು 56,000 ರೈತರು ನಾವು ಪರಿಹಾರದಲ್ಲಿ ಸಾಫ್ಟ್ವೇರ್ ಎಂಟ್ರಿ ಮಾಡಲಾಗಿದ್ದೀವಿ.
ಅದು ಪೂರ್ತಿ ಪ್ರಮಾಣದಲ್ಲಿ ಮುಗಿದ್ಮೇಲೆ ನಮ್ಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದ ಮೇಲೆ 123 ಕೋಟಿನ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಆಗಿದೆ. ಜಿಲ್ಲೆಯಲ್ಲಿ ಕೃಷಿ ಹೊಂಡಗಳಾಗಿಲ್ಲ, ಸರ್ಕಾರದ ಹಣ ಅವ್ಯವಹಾರವಾಗುತ್ತಿದೆ ಎಂದು ಸದಸ್ಯ ರಾಮಾಂಜನಪ್ಪ ಕೃಷಿ ಇಲಾಖೆ ವಿರುದ್ಧ ತಿರುಗಿಬಿದ್ದರು. ಇವರಿಂದ ಕೊಡುವ ಸೌಲಭ್ಯಗಳಿಗಾಗಿ ಕೃಷಿ ಹೊಂಡಗಳನ್ನ ತೋಡಿಕೊಂಡು ಸೌಲಭ್ಯಗಳನ್ನು ಪಡ್ಕೊಂಡು ಮತ್ತೆ ಮುಚ್ಚಾಕಿಲ್ಲ. ಕೃಷಿ ಇಲಾಖೆಯವರು ಒಂದು ವಿಚಾರವನ್ನ ಮಂದಟ್ಟು ಮಾಡ್ಕೋಬೇಕು. ಸರ್ಕಾರದಿಂದ ಬರುವಂತ ಹಣ ಏನಿದೆ, ಸಾರ್ವಜನಿಕರ ತೆರಿಗೆ ಹಣ ಆ ರೀತಿ ಅಪವ್ಯಯ ಆಗಬಾರದು. ಸರಿಯಾದ ರೀತಿ ಯಾವ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಸದುದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ಅದರ ಸದುಪಯೋಗ ಆಗಬೇಕಂತ ಹೇಳಿ ನೀರನ್ನು ಹಿಂದಿಸ್ಬೋದು. ಅಲ್ಲಿ ಮಾತ್ರ ಕೃಷಿ ಹೊಂಡಗಳನ್ನ ತೆಗೆಯೋದಕ್ಕೆ ಆದೇಶವನ್ನು ಕೊಡಬೇಕು. ಏನಿವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಅನ್ನು ರೀಚ್ ಆಗೋಕೆ ಅಷ್ಟೇ ಕೃಷಿ ಹೊಂಡಗಳನ್ನ ನೋಡಿರೋದನ್ನ ನೋಡಬೇಕಾದ್ರೆ ಒಂದು ಕಮಿಟಿಯನ್ನ ಮಾಡಿ ಫಸಲು ಬಿಮಾ ಯೋಜನೆಯಡಿಯಲ್ಲಿ ರೈತರಿಗೆ ಬೆಳೆ ವಿಮೆ ನೀಡಲು ಕೃಷಿ ಇಲಾಖೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಸದಸ್ಯ ಕೆಂಚಮಾರಯ್ಯರವರು ಕೃಷಿ ಇಲಾಖೆ ವಿರುದ್ದ ವಾಗ್ದಾಳಿ ನಡೆಸಿದರು. ಬೆಳೆ ವಿಮೆಗೆ ಸಲ್ಲಿಸಿದ 9551 ರೈತರ ಅರ್ಜಿಗಳನ್ನು ತಿರಸ್ಕರಿಸಿದ ಬಗ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಜಮೀನು ಇಲ್ಲದವರಿಗೆ ಒಂದೇ ಕುಟುಂಬದ 5ರಿಗೆ ಬೆಳೆ ವಿಮೆಯ ಹಣ ಸಂದಾಯವಾಗಿದ್ದ ಬಗ್ಗೆ ಸದಸ್ಯ ಪಾಪಣ್ಣ ಪ್ರಶ್ನಿಸಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯತ್ ಸಿಇಒ ಅನಿಸ್ ಕಾಣ್ಮಣಿ ಜಾಯ್ ರವರು ಸದಸ್ಯರುಗಳ ಪ್ರಶ್ನೆಗೆ ಉತ್ತರಿಸುತ್ತಿದ್ರು. ಈ ಸಭೆ ಗಮನ ತರಬೇಕು ಮತ್ತೆ ಇದು ಕೊಡ್ತಾರೆ ಅಂತಕ್ಕಂಥದ್ದನ್ನ ಮಾಡ್ತಿರ್ತಕ್ಕಂಥದ್ದು ಜಿಲ್ಲಾಡಳಿತ ಏನ್ ಮಾಡ್ತಿದೆ? ಸರ್ಕಾರ ಮಟ್ಟದಲ್ಲಿ ಡಿಸಿ ಮೀಟಿಂಗ್ ಕರೀತಾರೆ, ಸಿಇಒ ಮೀಟಿಂಗ್ ಕರೀತಾರೆ, ಅನೇಕ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ. ಅದರಲ್ಲಿ ಸುಮ್ಮನೆ ನೀವು ಈ ಜಿಲ್ಲೆಯ ಪರಿಸ್ಥಿತಿ ಬಗ್ಗೆ ಪೂರ್ಣ ಒತ್ತಾಯ ಹಾಕದಿಲ್ವ? ಇಲ್ಲೇವರೆಗೂ ಕೊಡಲ್ಲ ಅಂತಂದ್ರೆ ಇನ್ಯಾವ ಕೊಡ್ತೀರಿ? ಈಗಾಗಲೇ ಜನವರಿ ಪ್ರಾರಂಭ ಆಗಿದೆ 19ನೇ ಇಸವಿ, ನಾವು ಹೇಳಿದ್ರು 18ನೇ ಇಸವಿ. ಸಭೆಯಲ್ಲಿ ಕೋರಂ ಕೊರತೆ ಹಿನ್ನೆಲೆಯಲ್ಲಿ ನಿಗದಿತ ವೇಳೆಗಿಂತ 1 ಗಂಟೆ ವಿಳಂಬವಾಗಿ ಸಭೆ ಆರಂಭವಾಯಿತು. ಚಿತ್ರದುರ್ಗದಲ್ಲಿ ನಡೆಯಲಿರುವ ಮಡಿವಾಳ ಜನಾಂಗದ ಜಾಗೃತಿ ಸಮ್ಮೇಳನಕ್ಕೆ ಜಿಲ್ಲೆಯಿಂದ 70,000 ಮಂದಿ ತೆರಳುತ್ತಿದ್ದಾರೆಂದು ಸಂಘದ ಮುಖಂಡ ಶಾಂತಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇದೇ ತಿಂಗಳ 5 ಮತ್ತು 6ರಂದು ಮಡಿವಾಳ ಜನಾಂಗದ ಜಾಗೃತಿ ಮಹಾಸಮ್ಮೇಳನ ನಡೆಯಲಿದ್ದು ಇದಕ್ಕಾಗಿ ಜಿಲ್ಲೆಯಿಂದ 70,000 ಮಂದಿ ಸಮ್ಮೇಳನಕ್ಕೆ ತೆರಳಲಿದ್ದಾರೆಂದು ಸಂಘದ ಮುಖಂಡ ಶಾಂತಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಸವ ಮಚ್ಚಿದೇವ ಮಹಾಸ್ವಾಮಿಗಳವರ ಪಟ್ಟಾಧಿಕಾರ ಹಾಗೂ ಜಾಗೃತಿ ಮಹಾಸಮ್ಮೇಳನ ನಡೆಯಲಿದ್ದು ಇದಕ್ಕಾಗಿ ಎಲ್ಲ ಪೂರ್ವ ಸಿದ್ದತೆಗಳು ನಡೆಯುತ್ತಿದೆ ಎಂದು ಹೇಳಿದರು. ಈ ಸಮ್ಮೇಳನದಲ್ಲಿ ಜನಾಂಗದ 6 ಲಕ್ಷ ಮಂದಿ ಪಾಲ್ಗೊಳ್ಳುತ್ತಿದ್ದು ಇದರಲ್ಲಿ ಜಿಲ್ಲೆಯಿಂದ ಕುಟುಂಬ ಸಮೇತರಾಗಿ ತೆರಳುವ ಮುಖೇನ ಜನಾಂಗದ ಸಂಘಟನೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದರು. 6ರಂದು ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಅಂದು ಬೆಳಗ್ಗೆ 7 ಗಂಟೆಗೆ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ 20ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಂತಕುಮಾರ್ ತಿಳಿಸಿದರು. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ವಾಹನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ತುಮಕೂರು ನಗರದ ವ್ಯಾಪ್ತಿಯಲ್ಲಿ 20 ಬಸ್ಗಳ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ಸಂಘಗಳ ಮುಖಂಡರುಗಳು ಅಧ್ಯಕ್ಷರುಗಳು ಅವರ ನೇತೃತ್ವದಲ್ಲಿ ಎಲ್ಲಾ ಬಸ್ಸಿನ ವ್ಯವಸ್ಥೆಗಳು ಮಾಡಿದ್ದಾರೆ. ಒಟ್ಟು ತುಮಕೂರು ಜಿಲ್ಲೆಯಿಂದ ನಾವು 60ರಿಂದ 70,000 ಜನ ಹೋಗ್ಬೇಕು ಅಂತ ಒಂದು ಕುಟುಂಬಗಳ ಸಮೇತ ರಾಜಕೀಯ ವಿಶ್ಲೇಷಣೆಯಲ್ಲಿ ಜನಸಂಖ್ಯೆ ಕಮ್ಮಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಕಮ್ಮಿ ಇಲ್ಲ. ಮಹಿಳೆಯರು ಮಕ್ಕಳು ಎಲ್ಲಾ ಸೇರಿ 60,000 ಜನ ಹೋಗ್ಬೇಕು ಅಂತ ಜಿಲ್ಲೆಯಲ್ಲಿ ಅಲ್ಲಿ ರಾಜ್ಯ ಮಟ್ಟ ಸಮಾವೇಶ ಆಗಿರುವಂತ 5ರಿಂದ 6 ಲಕ್ಷ ಎಲ್ಲ ರಾಜಕೀಯ ಪಕ್ಷಗಳಿಗೂ ಈ ಬಾರಿ ಮನವಿಯನ್ನು ಒತ್ತಾಯವಾಗಿ ಮಾಡ್ತೀವಿ. ನಗರಪಾಲಿಕೆ ಸದಸ್ಯ ವಿಷ್ಣುವರ್ಧನ್, ತಾಲೂಕು ಅಧ್ಯಕ್ಷ ಕೆಂಪನರಸಯ್ಯ, ಮಹಿಳಾ ಘಟಕದ ಅಧ್ಯಕ್ಷೆ ಅಂಬಿಕಾ, ಮಡಿವಾಳ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಮುಖಂಡರುಗಳಾದ ವೆಂಕಟರಾಮಯ್ಯ, ದೇವೇಂದ್ರ, ಯತೀಶ್, ರಾಕೇಶ್, ಆನಂದ, ರಾಜಣ್ಣ, ರಮೇಶ್, ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರದ ಜನ ವಿರೋಧಿ ನೀತಿ ಖಂಡಿಸಿ ಜನವರಿ 8 ಮತ್ತು 9ರಂದು ನಡೆಯಲಿರುವ ಸಾರ್ವತ್ರಿಕ ಮುಷ್ಕರಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಸಿಐಟಿಯು ಸಂಘಟನೆಯ ಮುಖಂಡರು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ರಾಷ್ಟಾದ್ಯಂತ ಅಖಿಲ ಭಾರತ ಮಟ್ಟದ ಸಂಘಟನೆಗಳು ಕರೆ ಕೊಟ್ಟಿರುವ ಬಂದ್ ಅನ್ನು ಸಾರ್ವಜನಿಕರು ಯಶಸ್ವಿಗೊಳಿಸಬೇಕೆಂದು ಸಿಐಟಿಯು ಸಂಘಟನೆಯ ಪದಾಧಿಕಾರಿಗಳು ದಾಬಸ್ಪೇಟೆಯ ಔದನೇಶ್ವರ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಿದರು.
ಕೇಂದ್ರ ಸರ್ಕಾರ ತನ್ನ ಜನವಿರೋಧಿ ತೀರ್ಮಾನ ಹಿಂಪಡೆಯಲು ಆಗ್ರಹಿಸಿ ಇದೇ ತಿಂಗಳ 8 ಮತ್ತು 9 ರಂದು ಅಖಿಲ ಭಾರತ ಮುಷ್ಕರವನ್ನು ಸಿಐಟಿಯು, ಎಐಟಿಯುಸಿ ಇನ್ನಿತರೆ ಅಖಿಲ ಭಾರತ ಮಟ್ಟದ ಸಂಘಟನೆಗಳು ರಾಷ್ಟವ್ಯಾಪಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಹೋರಾಟವನ್ನು ಯಶಸ್ವಿ ಮಾಡಲು ನೆಲಮಂಗಲ ಮತ್ತು ದಬಸ್ಪೇಟೆಯ ಎಲ್ಲ ಜನಸಾಮಾನ್ಯರುಗಳು ಭಾಗವಹಿಸಲು ಮನವಿ ಮಾಡಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವುದರ ಮೂಲಕ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಸಿಐಟಿಯು ಪದಾಧಿಕಾರಿಗಳು ದಬಸ್ಪೇಟೆಯ ಉದನೇಶ್ವರ ವೃತ್ತದಲ್ಲಿ ಬಹಿರಂಗ ಸಭೆಯಲ್ಲಿ ಮನವಿ ಮಾಡಿಕೊಂಡರು. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ 4.5 ವರ್ಷಗಳಿಂದಲೂ ಜನವಿರೋಧಿ ಮತ್ತು ದುಡಿಯುವ ಜನರ ವಿರೋಧಿ ನೀತಿ ಅನುಸರಿಸುತ್ತಿದೆ. ದೇಶದ ಎಲ್ಲ ಶೋಷಿತ ಜನರನ್ನ ರೈತರನ್ನ ಬಾಧಿಸುತ್ತಿರುವ ದೈನಂದಿನ ಸಮಸ್ಯೆಗಳ ಪರಿಹಾರಕ್ಕಾಗಿ 12 ಮುಖ್ಯ ಬೇಡಿಕೆಗಳ ಪೂರೈಕೆಗಾಗಿ ಹಾಗೂ ರೈತರು ಬೆಳೆದ ಬೆಳೆಗಳಿಗೆ ಡಾ ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ನೀಡಬೇಕೆನ್ನುವ ಉದ್ದೇಶ ಹಾಗೂ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ವಿಫಲವಾಗಿರುವ ಮತ್ತು ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡುವಂತೆ ಆಗ್ರಹಿಸಿ ದೇಶಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಜನವರಿ 8 ಮತ್ತು 9 ತಾರೀಕಿನಂದು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೋರಾಟಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಸಿಐಟಿಯು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಉಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ನೆಲಮಂಗಲ ತಾಲೂಕು ಅಧ್ಯಕ್ಷ ತಿರುಮಲಚಾರ್, ದಾಬಸ್ಪೇಟೆ ವಲಯ ಸಮಿತಿಯ ಬಸವರಾಜು, ಖಜಾಂಚಿ ನರಸಿಂಹಮೂರ್ತಿ, ಕಾರ್ಯದರ್ಶಿ ಅಂಜುಂ, ವೀರಣ್ಣ, ಪ್ರಶಾಂತ್, ರಘು, ವಿದ್ಯಾ ಸೇರಿದಂತೆ ಹಲವಾರು ಕಾರ್ಖಾನೆಗಳ ಕಾರ್ಮಿಕರು ಉಪಸ್ಥಿತರಿದ್ದರು. ದಾಬಸ್ಪೇಟೆಯಲ್ಲಿ ಪೊಲೀಸ್ ಮತ್ತು ಜೈ ಕರ್ನಾಟಕ ಸಂಘಟನೆಯ ಪೌರೋಹಿತ್ಯದಲ್ಲಿ ಅಂತರ್ಜಾತಿಯ ವಿವಾಹ ನಡೆಯಿತು. ಪ್ರೇಮಿಗಳಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದು ಅಂತರ್ಜಾತಿ ವಿವಾಹಕ್ಕೆ ಮನೆಯವರು ವಿರೋಧಿಸುತ್ತಿದ್ದು, ಸೋಮರ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಪ್ರೇಮಿಗಳಿಬ್ಬರನ್ನ ಒಂದು ಮಾಡಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದಾಬಸ್ಪೇಟೆ ಸಮೀಪದ ರಾಯರ ಪಾಳ್ಯದ ಪರಿಶಿಷ್ಟ ಜಾತಿಗೆ ಸೇರಿದ ಮಂಗಳ ಹಾಗೂ ತುಮಕೂರು ಜಿಲ್ಲೆಯ ತಾಮಡಿಹಳ್ಳಿ ಗ್ರಾಮದ ಲಿಂಗಾಯತ ಜನಾಂಗಕ್ಕೆ ಸೇರಿದ ವಿನಯ್ ಕುಮಾರ್, ಈ ಇಬ್ಬರು ಪ್ರೇಮಿಗಳು 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು, ಎರಡು ಮನೆಯವರು ಅಂತರ್ಜಾತಿ ವಿವಾಹಕ್ಕೆ ಒಪ್ಪದ ಕಾರಣ ಮನೆ ಬಿಟ್ಟು ಓಡಿ ಹೋಗಿದ್ದರು. ಈ ವಿಚಾರವಾಗಿ ಹುಡುಗಿಯ ಮನೆಯವರು ದಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಇಂದು ಬೆಳಗ್ಗೆ ನವ ಜೋಡಿಗಳು ಠಾಣೆಗೆ ಹಾಜರಾಗಿ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದು ಮನೆಯವರು ಅಡ್ಡಿಪಡಿಸುತ್ತಿದ್ದಾರೆ ಎನ್ನುವ ವಿಚಾರವನ್ನ ತಿಳಿದಾಗ ಸೋಮಪುರ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಎರಡು ಮನೆಯವರಿಗೆ ಮನವೊಲಿಸಿ ದಬಸ್ಪೇಟೆಯ ಸೋಮೇಶ್ವರ ದೇವಸ್ಥಾನದಲ್ಲಿ ಇಬ್ಬರು ಪ್ರೇಮಿಗಳನ್ನು ಒಂದು ಮಾಡಿದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಸೋಮಪುರ ಹೋಬಳಿ ಅಧ್ಯಕ್ಷ ಸುಚೇಂದ್ರನ್ ಮಾತನಾಡಿ, ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದು ಮನೆಯವರು ಅಂತರ್ಜಾತಿ ವಿವಾಹಕ್ಕೆ ಅನುವು ಮಾಡಿಕೊಡದ ವಿಷಯ ತಿಳಿದು ಇಬ್ಬರು ಸಹ ಕಾನೂನಿನ ಪ್ರಕಾರ ಮದುವೆಗೆ ಅರ್ಹರಿರುವುದನ್ನು ಗಮನಿಸಿ ನಮ್ಮ ಸಂಘಟನೆ ವತಿಯಿಂದ ಇವರಿಬ್ಬರನ್ನ ಒಂದುಗೂಡಿಸಿದ್ದೇವೆ ಎಂದರು. ಸರ್, ಇವತ್ತು ಇಬ್ರು ಪ್ರೇಮಿಗಳು, ನವಪ್ರೇಮಿಗಳು ಅಂತರ್ಜಾತಿ ವಿವಾಹಕ್ಕೆ ಇದು ಮಾಡಿದ್ರು. ಅಂತರ್ಜಾತಿ ವಿವಾಹ ಹಾಗಾಗಿ ಅವ್ರ ಮನೆಯಲ್ಲಿ ಎರಡು ಕಡೆ ಫ್ಯಾಮಿಲಿಲೂ ಆಪೋಸಿಟ್ ಇತ್ತು, ಬೇರೆ ಜಾತಿ ವಿವಾಹ ಅಂದ್ಬಿಟ್ಟು. ಆ ಕಾರಣದಿಂದ ಅವರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಸ್ಟೇಷನಲ್ಲಿ. ಇವರನ್ನ ಹುಡುಕಾಟದಲ್ಲಿ ಪೊಲೀಸರು ತನಿಖೆಯಲ್ಲಿದ್ದರು. ಇವತ್ತು ಬೆಳ್ಳಂಬೆಳಗ್ಗೆ ಅವರೇ ಸ್ಟೇಷನ್ಗೆ ಬಂದು ತಾವಾಗಿ ಬಂದಿದ್ದಾರೆ. ಈ ಕಾರಣದಿಂದ ನಮಗೂ ವಿಚಾರ ಗೊತ್ತಾಯಿತು ಸ್ಟೇಷನ್ ಹತ್ರ. ಅಚಾನಕ್ಕಾಗಿ ನಾವು ಹಿಂಗೆ ಬಂದು ಸಂಘಟನೆಯಿಂದ ವೈಯಕ್ತಿಕ ವಿಚಾರಕ್ಕೆ, ಹಾಗಾಗಿ ಇವರು ಸಿಕ್ಕಿದ್ರು. ಈ ವಿಚಾರವಾಗಿ ಕೇಳಿದಾಗ ಸ್ಟೇಷನಲ್ಲಿ ಕಾನೂನಾತ್ಮಕವಾಗಿ ಏನು ಕಾರ್ಯಾಚರಣೆ ಇತ್ತು ಆ ಕಾರ್ಯಾಚರಣೆ ಎಲ್ಲ ಮುಗಿಸಿದ್ರು ಸ್ಟೇಷನಲ್ಲಿ ಸಿಬ್ಬಂದಿ ವರ್ಗ ಮುಗಿಸ್ಬಿಟ್ಟು ಇವರನ್ನ ಇಬ್ಬರಿಗೂ ಏಜ್ ಆಗಿರೋ ಕಾರಣದಿಂದ ಇವರಿಬ್ಬರನ್ನು ಕಳಿಸಿದ್ರು. ಲಾಸ್ಟ್ಗೆ ಅವರು ಬಂದು ಜಯ ಕರ್ನಾಟಕ ಸಂಘಟನೆಯ ನಮ್ಮರೇ ಹೋದ್ರು, ನಮಗೆ ಒಂದು ಮದುವೆ ಮಾಡಿಸಿ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಸುಚೇಂದ್ರನ್, ಪದಾಧಿಕಾರಿಗಳಾದ ಅಂಜಿಮನಿ ಮಧುಸೂದನ್, ಪವನ್, ಚಂದನ್, ರಾಕೇಶ್ ಮತ್ತಿತರರು ಇದ್ದರು. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸ್ಥಾನಕ್ಕೆ ಉಪಚುನಾವಣೆ ನಡೆಯಿತು. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಚುನಾವಣಾ ಗೆಲುವನ್ನು ಆಚರಿಸಿ ಸಂಭ್ರಮಿಸಿದರು. ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕಾಂಗ್ರೆಸ್ ಸದಸ್ಯರು 1 ವರ್ಷದ ಹಿಂದೆ ಮೃತ ಹೊಂದಿದ್ದು, ಹಾಲಿ ಸ್ಥಾನದ ಭರ್ತಿಗಾಗಿ ಉಪಚುನಾವಣೆ ನಡೆಸಲಾಗಿದ್ದು, ಜೆಡಿಎಸ್ನ ಬೆಂಬಲಿತ ಅಭ್ಯರ್ಥಿಯಾದ ಶ್ರೀಮತಿ ನಯೀಮ್ ತಾಜ್ ರವರು ತಮ್ಮ ಎದುರಾಳಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಫರಾನ್ ತಾಜ್ ಅವರಿಗಿಂತ 40 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಸುಮಾರು 40 ವರ್ಷಗಳಿಂದ ತಮ್ಮನ್ನು ಸಹ ತಮ್ಮ ಮನೆಯ ಮಗನಂತೆ ಭಾವಿಸಿ ಬೆಂಬಲಿಸುತ್ತಿರುವ ಎಲ್ಲರಿಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಈಗಿನ ಸದಸ್ಯರಾದ ಬಕ್ಷು ಸಾಬರವರು ತಿಳಿಸಿದರು.
ಮತದಾರ ರೋಮಾಜಿ ಶಾಸಕರಾದ ವೆಂಕಟ ಶಿವರೆಡ್ಡಿ ಅವರ ಒಳ್ಳೆಯ ಮನಸ್ಥಿತಿಯನ್ನು ಗೌರವಿಸಿ ತಮ್ಮನ್ನ ಆಧರಿಸುತ್ತಿರುವುದು ವಿಶೇಷ ಹಾಗೂ ಮುಂದಿನ ದಿನಗಳಲ್ಲಿ ಜೆಡಿಎಸ್ನ ಗೆಲುವನ್ನು ಕಾಣಬಹುದೆಂದು ನಂಬಿಕೆಯೂ ಕಂಡುಬರುತ್ತಿದೆ ಎಂದರು. ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ಯಾದವರಿಗೆ ಬಿಟ್ಟುಕೊಡದಿದ್ದರೆ ಜೆಡಿಎಸ್ ವಿರುದ್ದ ಮತ ಪ್ರಚಾರ ನಡೆಸುವುದಾಗಿ ಹುಳಿಯಾರ್ನಲ್ಲಿ ಯಾದವ ಮುಖಂಡರು ಎಚ್ಚರಿಸಿದ್ದಾರೆ. ಒಪ್ಪಂದದ ಕರಾರಿನಂತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಜೆಡಿಎಸ್ ಪಕ್ಷದವರು ಬಿಜೆಪಿಯ ಯಾದವ ಸಮುದಾಯದ ಗುಬ್ಬಿ ತಾಲೂಕಿನ ಸದಸ್ಯೆ ಯಶೋದಮ್ಮ ಅವರಿಗೆ ಹಸ್ತಾಂತರಿಸದೇ ಹೋದರೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ವಿರುದ್ದ ಮತ ಪ್ರಚಾರ ಮಾಡಲಾಗುವುದೆಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಯಾದವ ಸಂಘದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಹುಳಿಯಾರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬಿಜೆಪಿಯ ಬಿ ಸುರೇಶ್ ಕೂಡ, ಜಿಎಸ್ ಬಸವರಾಜ್, ಸುಗುಡು ಶಿವಣ್ಣ, ಜೆಡಿಎಸ್ನ ಬಿ ಸತ್ಯನಾರಾಯಣ್, ಎಂಟಿ ಕೃಷ್ಣಪ್ಪ, ಡಿ ನಾಗರಾಜಯ್ಯರವರುಗಳ ಮಧ್ಯಸ್ಥಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಿಯಾಗಿ ಅಧಿಕಾರ ಹಂಚಿಕೆಯ ಒಪ್ಪಂದ ಮಾಡಲಾಗಿತ್ತು. ಅದರ ಪ್ರಕಾರ ಅಧಿಕಾರದ ಎರಡೂವರೆ ವರ್ಷ ಜೆಡಿಎಸ್ನ ಲತಾ ರವಿಕುಮಾರ್, ಉಳಿದ ಅವಧಿಗೆ ಬಿಜೆಪಿಯ ಯಶೋದಮ್ಮ ಅವರಿಗೆ ಎಂದು ನಿಗದಿಪಡಿಸಲಾಗಿತ್ತು. ಆದರೆ ಲತಾ ಅವರು ಹಿಂದುಳಿದ ಕಾಡುಗುಲ ಜನಾಂಗದ ಯಶೋದಮ್ಮ ಅವರಿಗೆ ಅಧಿಕಾರ ವರ್ಗಾಯಿಸದೆ ಅವಧಿ ಮುಗಿದು ಮೂರು ತಿಂಗಳು ಕಳೆದರೂ ಬಿಟ್ಟುಕೊಡದೆ ಅಧಿಕಾರಕ್ಕೆ ಅಂಟಿಕೊಂಡು ಕೂತಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯತ್ನಿಂದ ತಗೊಂಡ್ರೆ ನಮ್ಗೆ ಜನರಲ್ಲಿ ಬರಂಗಿಲ್ಲ ಅಂತಾರೆ. ಅದಕ್ಕೆ ಕೋಟದಲ್ಲಿ ಮೀಸಲಾತಿಗೂ ಇಲ್ಲ ನಮ್ಗೆ, ಅದ್ರ ಅಧ್ಯಕ್ಷದಲ್ಲೂ ಇಲ್ಲ, ಏನೋದಿದ್ರಲ್ಲೂ ಇಲ್ಲ ಸರ್. ಆರ್ಟಿಕಲ್ 14 ಏನಿದೆ ಸರ್, ಅದು ಸಮಪಾಲು ಸಮಪಾಲು ಹಕ್ಕು ಅಂತದೆ. ಆದ್ರೆ ನಾವು ಕೇಳೋ ಹಕ್ಕನ್ನ ನಮ್ಗಿರೋದನ್ನ ಮಾತ್ರ ಬೇರೆ ಹೋಗ್ತಿಲ್ಲ ಸರ್. ನಮ್ಗೆ ಆಗಿರೋದ ಒಪ್ಪಂದ ನಮ್ಮ ಜನ ಇವತ್ತು ಎಲ್ಲರಿಂದ ನಮ್ಮ ಕಾಡುಗಳ ಮೇಲೆ, ಇಡೀ ನಮ್ಮ ಕಾಡುಗಳ ಸಹಕಾರ ರಾಜ್ಯದಲ್ಲಿರುವುದೇ ಅವರ ಆಯ್ಕೆ ಇದೆ ಸರ್. ಇವತ್ತು ಯಾದವ ಮುಖಂಡ ವೈಕೆ ರಾಮಯ್ಯ ಮಾತನಾಡಿ, ಈ ಹಿಂದೆ ಯಡಿಯೂರಪ್ಪ ಅವರಿಗೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವುದಾಗಿ ಹೇಳಿ ವಚನ ಭ್ರಷ್ಟವಾಗಿತ್ತು. ಪರಿಣಾಮ ರಾಜ್ಯದ ಜನ ಜೆಡಿಎಸ್ಗೆ ತಕ್ಕಪಾಠ ಕಲಿಸಿತು. ಈಗ ಜಿಲ್ಲಾ ಪಂಚಾಯಿತಿಯಲ್ಲೂ ಜೆಡಿಎಸ್ ತಮ್ಮ ದಾಳಿ ಮುಂದುವರೆಸಿದ. ಮುಂದಿನ ಚುನಾವಣೆಯಲ್ಲಿ ಮತದಾರರು ಪಾಠ ಕಲಿಸಿಯೇ ತೀರ್ತಾರೆ ಎಂದು ಎಚ್ಚರಿಸಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಶಾಸಕರ ಹಿಡಿತದಲ್ಲಿದೆ, ನಮ್ಮ ಯಾವುದೇ ಕೆಲಸಗಳಾಗುತ್ತಿಲ್ಲ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆರೋಪಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರತಿಯೊಂದು ಕೆಲಸಗಳು ಶಾಸಕರ ಮುಷ್ಠಿಯಲ್ಲಿದ್ದು, ಶಾಸಕರು ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಅವರನ್ನು ಕರೆದು ಇಂತಹವರಿಗೆ ಕೆಲಸ ನೀಡುವಂತೆ ಪಟ್ಟಿ ನೀಡುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯರು ಆರೋಪಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನೀರಿನ ಆಹಾಕಾರವಿದ್ದು ಜನರು ನಮ್ಮನ್ನ ಬಾಯಿಗೆ ಬಂದಂತೆ ಬಯ್ಯುತ್ತಿದ್ದಾರೆ. ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಕೆಲಸ ಕಾರ್ಯ ಮಾಡಿಸುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯರು ಪಟ್ಟಣದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಹೊಯ್ಸಳಕಟ್ಟೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ಜಿ ಮಹಲಿಂಗಯ್ಯ ಮಾತನಾಡಿ, ಶಾಸಕರಿಗೆ ಅಭಿವೃದ್ದಿ ಕೆಲಸ ಮಾಡಲು ಕೋಟ್ಯಾನುಗಟ್ಟಲೆ ಹಣ ಬರುತ್ತಿದ್ದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರಿನ ಅನುದಾನಕ್ಕೂ ಹಸ್ತಕ್ಷೇಪ ಮಾಡುತ್ತಿದ್ದಾರೆ. ಹಳ್ಳಿಗಳಿಗೆ ಹೋದರೆ ಜನರು ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ನೀರು ಕೊಡಿ ಎಂದು ಕೇಳ್ತಾರೆ. ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೋರ್ವೆಲ್ಗಳನ್ನು ಕೊರೆಸಿರುವುದು ನಾವು. ಯಾವಾಗ ಕೋಟಿ ಗಟ್ಟಲೆ ಅನುದಾನ ಬಂತು ಇವರಿಗೆ ಈಗ ಕೆಲಸ ಮಾಡಿಸುವ ಆಸೆ ಬಂದಿದೆ. ಇದು ಸರಿಯಲ್ಲ, ಟೆಂಡರ್ ಮೂಲಕ ಕೆಲಸಗಳನ್ನು ಕೊಡಬೇಕು. ಅದನ್ನು ಬಿಟ್ಟು ಶಾಸಕರು ಹೇಳಿದ್ರು ಎಂದು ಕೆಲಸ ನೀಡಿದರೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇವರೆಲ್ಲ ಏನು ಯಾರೆಲ್ಲ ಏನು ಬೋರ್ ಹಾಕ್ಸಿಲ್ಲ, ಇದು ಎಂಟೈರ್ಲಿ ಬೋರ್ ಹಾಕ್ಸಿರೋ ನಾವು. ಪೈಪ್ ಲೈನ್ ಎಲ್ಲ ಜನಗಳ ಹತ್ರ ನಾವು ಉಬ್ಬಿಸ್ಕೊಂಡು ಎಲ್ಲ ಹೆಲ್ಪ್ ಮಾಡಿರೋ ನಾವು. ಇವಾಗ ಯಾವಾಗ ದುಡ್ಡು ಬಂತೋ ಇವ್ರಿಗೆ ಆಸೆ ಆಗ್ಬಿಡ್ತು. ಇವಾಗ ಇಲ್ಲಿನ ಮೆಂಬರ್ಗಳಿಗೆ ಇರ್ಬೋದು ಇವ್ರಗಳಿಗೆಲ್ಲ ಆಸೆ ಬಂದ್ಬಿಡ್ತು ದುಡ್ಡು ನೋಡ್ತಿದ್ದಂಗೆ. ಹಾಗಾಗ್ಬಿಟ್ಟು ಇದರಲ್ಲಿ ಬಹಳ ಅವ್ಯವಹಾರ ಆಗಿದೆ. ಯಾವುದೇ ಕಾರಣದಿಂದ ಇದು ಇವ್ರಿಗೆ ಕೊಡಂಗಿಲ್ಲ, ಇದು ಗೋಪಾಲ್ ಟೆಂಡರ್ ಅಷ್ಟೇ. ಹೊಳಿಯರು ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಮಾತನಾಡಿ, ಕುಡಿಯುವ ನೀರಿನ ಕಾಮಗಾರಿ ಮಾಡಲು ಶಾಸಕರು ಇಂತಹವರಿಗೆ ನೀಡಿ ಎಂದು ಮೌಖಿಕವಾಗಿ ತಿಳಿಸಿದ್ದಾರೆ ಎಂದು ಇಂಜಿನಿಯರ್ ಹೇಳುತ್ತಿದ್ದಾರೆ. ಶಾಸಕರು ಹೇಳಿದವರಿಗೆ ಕೆಲಸ ಕೊಡಬೇಕು ಎಂದು ನಿಮ್ಮ ಇಲಾಖೆಯಲ್ಲಿ ಕಾನೂನು ಇದೆಯೇ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಸರ್ ಹೊರತು ಬಿಡಿ ಸರ್, ಮೀಟಿಂಗ್ ಸರ್ ಇಲ್ಲಿ ನೀವು ಈಗ ಇಲ್ಲ ಇರಮ್ಮ ಈಗ ನಾವೇನದು ಸರ್ ಇಡೀ ಒಂದ್ ನಿಮಿಷ ಇರಮ್ಮ ಇರಮ್ಮ ಮೇಡಮ್ ಇರಮ್ಮ ಇದು 10 ವರ್ಷದಿಂದ ಇದುವರೆಗೂ ಈ ತರ ಬಂದಿರಲಿಲ್ಲ. ಈ ಸರಿ ಮಾತ್ರ ಹಿಂಗ್ ಬಂದೈತೆ. ನೀವ್ ಯಾರಿಗಾದ್ರೂ ಕಮಿಷನ್ ಕೊಡ್ತಾ ಇದೀರಾ? ಮತ್ತೆ ಕೊಡದೆ ಯಾಕೆ ಆಕ್ಷನ್ ಬಂದಿರ ನೀವು ಇದನ್ನ?
ನೀವು ಇದು ಒಂದು ವಿಷಯ ಹೇಳ್ತೀನಿ ಕೇಳಿ, ಜಿಲ್ಲಾ ಪಂಚಾಯತ್ ವರ್ಗ್ ಬರೋದು ಯಾರಿಗಾರು ಮಾರ್ಕ್ ಮಾಡಕ್ ಬರಲ್ಲ, ಬೋರಲ್ಲ ಕೊಡ್ಬೇಕು ಅಷ್ಟೇನೆ. ಬಟ್ ನೀವ್ ಹೇಳ್ತಾ ಇದ್ರೆ ಎಂ ಎಲ್ ಎ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ, ಆರ್ ಗೋಯಿಂಗ್ ಟು ಗಿವ್ ಇದನ್ನ ಎಂ ಎಲ್ ಎ ಅವ್ರು ನೀವೇನೋ ದುಡ್ಡು ಕೊಡ್ತೀರಾ? ಶೆಟ್ಟಿಕೆರೆ ಜಿಲ್ಲಾ ಪಂಚಾಯತಿ ಸದಸ್ಯ ಕಲ್ಲೇಶ್, ಹಾಂದನಕೆರೆ ಜಿಲ್ಲಾ ಪಂಚಾಯತಿ ಸದಸ್ಯ ರಾಮಚಂದ್ರಯ್ಯ, ತಾಲೂಕು ಪಂಚಾಯತಿ ಸದಸ್ಯೆ ಚೇತನ ಗಂಗಾಧರ್ ಇತರರು ಹಾಜರಿದ್ದರು. ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಕೋಲಾರ ಜಿಲ್ಲೆಯಿಂದ ಸದಸ್ಯರಾಗಿ ಎನ್ ರಾಜೇಂದ್ರ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾದರು. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಕೋಲಾರ ಜಿಲ್ಲೆಯಿಂದ ಸದಸ್ಯರಾಗಿ ಶ್ರೀನಿವಾಸಪುರ ಎಪಿಎಂಸಿ ಅಧ್ಯಕ್ಷ ಎನ್ ರಾಜೇಂದ್ರ ಪ್ರಸಾದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಅಗತ್ಯವಿರುವ ಜಿಲ್ಲಾ ಪ್ರಧಾನಿ ಸ್ಥಾನಕ್ಕೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು, ಬಂಗಾರಪೇಟೆ, ಶ್ರೀನಿವಾಸಪುರ, ಮಾಲೂರು ಹಾಗೂ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರು ಹರಿಹರಿದ್ದು, ಈ ಪೈಕಿ ಸ್ಪೀಕರ್ ರಮೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆಸದೆ ಸರ್ವಾನುಮತದಿಂದ ಶ್ರೀನಿವಾಸಪುರ ಎಪಿಎಂಸಿ ಅಧ್ಯಕ್ಷ ಎನ್ ರಾಜೇಂದ್ರ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲು ಎಲ್ಲಾ ತಾಲೂಕುಗಳ ಅಧ್ಯಕ್ಷರು ಒಮ್ಮತ ಸೂಚಿಸಿದ್ದರಿಂದ ಚುನಾವಣೆಯಲ್ಲಿ ಎನ್ ರಾಜೇಂದ್ರ ಪ್ರಸಾದ್ ಮಾತ್ರ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಪರಿಶೀಲಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಹಾಯಕ ನಿರ್ದೇಶಕ ರವಿಕುಮಾರ್, ನಾಮಪತ್ರ ಕ್ರಮಬದ್ದವಾಗಿದ್ದು ಬೇರ್ಯಾರು ನಾಮಪತ್ರ ಸಲ್ಲಿಸದೆ ಇದ್ದುದರಿಂದ ಎನ್ ರಾಜೇಂದ್ರ ಪ್ರಸಾದ್ರನ್ನ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕೋಲಾರ ಜಿಲ್ಲೆಯಿಂದ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಪ್ರಕಟಿಸಿದರು. ಕೃಷಿ ಮಾರಾಟ ಮಂಡಳಿಗೆ ಸದಸ್ಯರನ್ನಾಗಿ ಜಿಲ್ಲೆಯ ಎಪಿಎಂಸಿಗಳ ಐದು ಎಪಿಎಂಸಿಗಳ ಅಧ್ಯಕ್ಷರುಗಳ ಪೈಕಿ ಒಬ್ಬರನ್ನ ಚುನಾವಣೆ ಮೂಲಕ ನಾವು ಆಯ್ಕೆ ಮಾಡಬೇಕಾಗಿರ್ತದೆ. ಕೋಲಾರ ಜಿಲ್ಲೆಯ ಕೃಷಿ ಮಾರಾಟ ಸಹಾಯಕ ನಿರ್ದೇಶಕ ಅಂತ ನಾನು ಒಂದು ಚುನಾವಣಾ ಒಂದು ಪ್ರಕ್ರಿಯೆಯನ್ನು ನಡೆಸಿರುತ್ತೇನೆ. ಈ ದಿನ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಗಿ ಐದು ಎಪಿಎಂಸಿಗಳ ಅಧ್ಯಕ್ಷರ ಪೈಕಿ ಶ್ರೀನಿವಾಸಪುರ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಂತಹ ಶ್ರೀ ರಾಜೇಂದ್ರ ಪ್ರಸಾದ್ ಇವರು ಮಾತ್ರನೇ ಒಬ್ಬರೇ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಬೇರೆ ಯಾರೂ ಕೂಡ ನಾಮಪತ್ರ ಸಲ್ಲಿಸದೇ ಇದ್ದ ಕಾರಣ ಇವರು ಅವಿರೋಧವಾಗಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸದಸ್ಯರಾಗಿ ಕೋಲಾರ ಜಿಲ್ಲೆಯಿಂದ ಆಯ್ಕೆಯಾಗಿರುತ್ತಾರೆ ಅಂತ ನಾನೀಗ ಘೋಷಣೆಯನ್ನು ಮಾಡುತ್ತೇನೆ. ಈ ಸಂದರ್ಭದಲ್ಲಿ ನೂತನ ಜಿಲ್ಲಾ ಸದಸ್ಯ ಎನ್ ರಾಜೇಂದ್ರ ಪ್ರಸಾದ್ ಮಾತನಾಡಿ, ತಮ್ಮ ಮೇಲೆ ವಿಶ್ವಾಸವಿಟ್ಟು ಎಲ್ಲಾ ತಾಲೂಕುಗಳ ಎಪಿಎಂಸಿ ಅಧ್ಯಕ್ಷರು ನೀಡಿದ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾನೆ, ರೈತರ ಕಷ್ಟಕ್ಕೆ ಸ್ಪಂದಿಸಿ ನೆರವಾಗುತ್ತೇನೆ ಎಂದರು. ಮುಳುಬಾಗಿಲಿನ ಎಪಿಎಂಸಿ ಅಧ್ಯಕ್ಷ ಎಂ ವಿಶ್ವನಾಥ್, ಬಂಗಾರಪೇಟೆಯ ಎಸ್ ನಾರಾಯಣಗೌಡ, ಮಾಲೂರಿನ ಜಿಎಂ ಗೋವಿಂದ ರೆಡ್ಡಿ, ಕೋಲಾರದ ವದಗೂರು ಡಿಎಲ್ ನಾಗರಾಜ್ ಇತರರು ಇದ್ದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.